¡Gracias!
ಚೆಂಡಾಡುವುದಕ್ಕಾಗಿ ಎನ್ನ ಮನಸ್ಸು ಬಹಳ ಸಂತೋಷವಾಯಿತು. ಜಾಗ್ರತೆಯಿಂದ ಹೋಗೋಣ ಬಾಕ ಅಂತ ಗುಣವಂತ. ಕೆಟ್ಟಿದ್ದ ಈ ಕೌರವನ ಮಹಾರಾಜನ ಸಂಪತ್ತು ಉಲ್ಲಾಸ ಎಂಬ ಮಹಾಸಮುದ್ರವು ಬಚ್ಚಿ ತಳಮಳ ಕಂಡಿತು. ಹನ್ನೊಂದಕ್ಷವಂತ ಸೈನ್ಯವಲ್ಲ ದಿಕ್ಕಿಲ್ಲದಂತಾಗಿ ಗುಂಪಿನ ಸೇರಿದಂತೆ ಮರಸಾಗಿ ಬಿಟ್ಟರು. ಹೌದೇನು ಅಯ್ಯೋ ಮಾಯಾಕಾರ ನಮ್ಮ ಸಂಗತಿ ಮೊದಲೇ ನಿನ್ನ ನಾಮವನ್ನು ನಿನ್ನ ನಾಮ ಮಾಡ್ತಿದ್ದೆ. ಬಲರಾಮನನ್ನು ಪ್ರಜಕ್ಕೆ ಕೇಳಿಸಿದ್ದಲ್ಲ ಬಲರಾಮನ ಒಬ್ಬ ಎಣ್ಣ ಬಲಗಲಿದ್ದರೆ ಕೃಷ್ಣ ನಿನ್ನ ಇಬ್ಬರಿ ಗುರಿಯನ್ನು ಬಿಡಿಸಿದ್ದಲ್ಲ. ನಿನ್ನ ಕಪಟ ಏನಿಗೆ ಬಳಲಿಲ್ಲ. ಈ ಮಹಾ ಇದ್ದು ಕೆಟ್ಟು ಹೋಗಿದ್ದಲ್ಲ ಇರಲು ಬಳಿ ಬಳಿದಾರದ್ರಿ ಅತಿ ಜಾಗ್ರತೆಯಿಂದ ಕಲಿಕನ್ನು ಕರೆದುಕೊಂಡು ಬರುವಂತನಾಗಿದ್ದಾರೆ. ಕೌರವೇಂದ್ರ ಕೌರವೇಂದ್ರ ಗಗನವನ್ನು ಹೊಡೆದ ನಿನ್ನ ವದನವನ್ನು ಬುಗಿಲ್ಲೊಂದು ದತ್ತಾತ್ರಿಯಾಗಕ್ಕೆ ಕರ್ಣವೇಂದ್ರ ಆಗಲಿರುಳು ಎನ್ನದೇ ತನ್ನ ಸರವನ್ನು ಧರಿಸಿದ ವೀರನಾದ ನೀನು ಸುಯೋಧನ ಅಪೋ ಕರ್ಣ ಕಲ್ಲಿಗಿಂತ ಅಧಿಕ ಕರ್ಕಸವಾದ ನಿನ್ನ ಎದೆಗೂ ಅಡಿದಾಡುವುದು ಜಾತಕ್ಕೆ. ಅಪೋ ಕುರುಭೂಪತಿ ಅಪೋ ಕರ್ಣ ಭೂಪತಿ ಜಾತಕ್ಕೆ ಮೌನದಿಂದ ಕುಳಿತಿ ಏನಿರುವುದು ಹೇಳು. ತೀರ ಕರ್ಣನ ಪ್ರಾಣವಾದ ಮೇಲೆ ನೀನು ನಿತ್ರಣನಾಗು. ನಿನ್ನ ಚಿಂತೆಯನ್ನು ಬಿಡು ದುರ್ಯೋಧನ. ಜಾತಕ್ಕ ಮಾಡಿಗ ಆಲೋಚನೆ ಕರ್ಣ ಏನು ಹೇಳಲಿ. ನಂಬಿದ ಬಲರಾಮನಂದಿದ್ದರೆ ಈ ಮುಖಂಡನ ಇಷ್ಟು ಕೊಂಡಾಡುತ್ತಾರೆ. ನಂಬಿದ ಬಲರಾಮನನ್ನು ಗಂಡುಗಳಿಗಾಗಿ ನಿಂತಿದ್ದರೆ ಈ ಪುಂಡರೀಕಾರ್ಜುನ ಪಾಂಡವರಿಗೆ ಜಯಶಾಲಿಯನ್ನಾಗಿ ಮಾಡುವುದು ತಿಳಿದಿತ್ತು. ಅಯ್ಯೋ ಕರ್ಣ ಓ ಸುಯೋಧನ ಗಂಡ ಸತ್ತ ಮೇಲೆ ಎಂಡತಿಗೆ ಬುದ್ಧಿ ಬಂತೆಂಬವಂತ ಎಲ್ಲ ನಾಶವಾಯ ಮೇಲೆ ಈಗ ಬಲರಾಮನ ಜಾತ ಮಾಡಿದ ಅಪಮಾನಿಗಳೆಂಬ ಅಂಗನಿಗೆ ಸೋತು ಬಿದ್ದಳಲ್ಲ. ಮುಂದಿನ ಸಂಗತಿಗೆ ಏನೆಂದರೆ ಈಗ ಎನ್ನ ಕೈಯಾರ ಹಿಡಿಯವರಿಲ್ಲ. ಯಾವ ಸಮುದ್ರದಲ್ಲ ಮುಣಗಲಿ ಸೈನ್ಯಾಧಿಪತಿ ಮುಂದಿನ ಸಂಗತಿ. ಆಗೋ ಪಡವೀಶ ಆಗೋ ಕರ್ಣೇಶ ಸರ್ವ ತ್ಯಜಿಸ ದುರ್ಮಾರ್ಗನಾಗಿ ನಿನ್ನ ದೇಹದೊಳಗಿನ ಮಲೀನವನ್ಬಿಟ್ಟು ದಂತ ಪಕ್ಕ ಮನಗೊತ್ತರೆ. ಸಂತೋಷವಾಗುವುದೇ ಎಮಗೆ ದಳಪತಿ ಪಟ್ಟ ಒಮ್ಮ ಕಟ್ಟಿಗೆ ಬಿಗಿ ಜಿಲ್ಲಿನ ಕಾಳಗದ ವಿಸ್ತಾರವನ್ನು ನೋಡು. ಐವರ ಮತ್ತಗಳನ್ನು ಅರಿದು ಚೆನ್ನಾಡುತ್ತ ಬರುವ ಕೌರವ ಸೂರ್ಯನಂದನ ಅಪೋ ಕಾಂಧಾರಿ ನಂದನ ಇಪ್ಪತ್ತೊಂದು ದಿವಸದೊಳಗ ಪಾಂಡವರನ್ನು ಜಯಿಸಿ ಕೈ ಚಪ್ಪಲೆ ಹೊಡೆದು ದರ್ಪದಲ್ಲಿ ನಿರ್ಧಾರ ಮಾಡಿದ್ದು ಈಗ ತಲೆ ಎತ್ತಿದ ವೀರನು ನೀನೊಬ್ಬರೇ. ಉಳಿದಿಗೆ ಇನ್ನ 5 ದಿವಸದೊಳಗ ಪಾಂಡವರನ್ನು ಕೊಲ್ಲಬೇಕು ಕರ್ಣ. ಅಪೋ ಕೌರವೇಶ ಕಾಲ್ ಕಿತ್ತೆ ನಂತಿರುಪ್ಪ ನಿನ್ನ ಮುಖವು ಕಾಡಿಗೆ ಗೆಜ್ಜೆ ಪಾಡಿಕೊಂಡಿರುವುದು ಏತಕ್ಕೆ. ಅಪೋ ಸುಯೋಧನ ಅಪೋ ಕರ್ಣವೇಂದ್ರ ಈ ಏಡಿತನವನ್ ಬಿಟ್ಟು ನಿನ್ನ ಮನದೊಳಗೆ ಧೈರ್ಯವನ್ನು ರಣ ಮಂಡಲದ ಪಾಂಡವರ ಮಂಡೆಗಳನ್ನು ಅರಿದು ಚಂಡಾಡುತ್ತ ಬಂದು ನಿನ್ನ ಚರಣ ಪುಂಡರೀಕರಾಗ ಮಂಡೆಗಳಿಗೆ ನಿಂತು ಇದುವರೆಗೆ ನಿನ್ನ ಉಪ್ಪು ತಿಂದಿದ್ದನ್ನು ಸಾರ್ಥಕ ಬಳಸದಿದ್ದರೆ ನಿನ್ನಗೆ ಬಂದಿದ ಅಪಜಯ ಎಂಬುದು ನಮ್ಮ ಮನಸ್ಸಿಗೂ ಸಹ ಆಗಿರುವುದು. ಅಪೋ ಸುಯೋಧನ ಅಪೋ ಕರ್ಣ ಈ ವೀರ ಕರ್ಣನಿಗೆ ನಿನ್ನ ಆಶೀರ್ವಾದ ಬಂದಿರಲಿ.
ಪ್ರೇಮ ಕಾಣಿಕೆ ಮಾಡಿರ್ತಾರೆ.
ಸುಂದರ ಸುಂದರಿ ಸತಿಯನ ಮುಂದೆ ತಿಳಿಸಿದ ಅಂತ ಕಾರ್ಯವೋದ್ ಹೌದಿರೋದು ಅಹೇ ಸುಂದರಿ ತಿಳಿಸಿ ಎಂದು ಬೇಡಿಕೊಳ್ಳುವ ರನ್ನ ಬುದ್ಧಿ ಸಪ್ಪನ್ನ ಅಹೇ ಸುಪ್ರಾಮ್ ಸಮಕ್ಕೆ ಪ್ರಮಣ ಪಂದಿದವಳಂತೆ ಸಮುದ್ರ ಪಮಮನಾದವನ ಗರ್ಭವಂ ಬಾಗಿ ಅದ್ಭುತ ಸುಂದರಿ ನಿನ್ನ ಈ ಬಾಣದಿಂದ ಬಡದು ಚಿನ್ನ ಚಿತ್ರವ ಮಾಡುತ್ತಿದ್ದೆ ಆದರೆ ನಾನು ಹೋಗುವ ಪಯಣಕ್ಕೆ ಸುಂದರಿ ಈ ಆಖ್ಯ ವೇಳೆ ಒಳಗೆ ತುಂಡು ಬರ ತೋರಿಸುವ ಬಿದ್ದ ಪ್ರಸಂಗ ನೀನು ಕೇಳಲಿಲ್ಲವೇ ಕದನಕ್ಕೆ ಕೋಲಾಲವನ್ನು ಪಾಂಡವರನ್ನ ನಮ್ಮ ಸದನಕ್ಕೆ ಕಳಿಸ್ಕೆಲ್ಲೋಸ್ಕರ ಹೋಗುವನೆಂಬುದು ನಿನ್ನ ಹೃದಯ ಸರ್ಪವೇಣಿ ನೀನು ಅತ್ಯ ಅವಸರದಿಂದ ಅಂತಃಪುರಕ್ಕೆ ತೆರಳೆ ಅಂತಃಪುರಕ್ಕೆ ಹೋಗೆನ್ನುವ ಹೌದು ಸುಂದರಿ ಹೋಗುವುದಿಲ್ಲ ಪ್ರಿಯ ಅಂತೆ ಸತಿ ಆದ ಮಾತನ್ನು ಕೇಳು ಈ ಸಮಯದೊಳಗೆ ಕೇಳುವುದರಲ್ಲಿ ಪಾಂಡವರು ಕೂಡ ಬಂಧವನ್ನು ತ್ಯಜಿಸು ಸಾಮಾನ್ಯವನ್ನು ತಿಳಿದಿರುವ ಸುಂದರಿ ಪ್ರಿಯ ಪ್ರಿಯಕರೇ ಕೌರವನ ಮಾತನ್ನು ಕೇಳಿ ಪಾಂಡವರು ಕೂಡ ಯುದ್ಧಕ್ಕೆ ಹೋಗುವೆಯ ರಾಜವಾಗಿ ಹೋಗುವನು ಸುಂದರಿ ಬೇಡ ಪ್ರಿಯ ಏತಕ್ಕೆ ಬೇಡ ಸುಂದರಿ ಎಲ್ಲವನ್ನು ನಿನ್ನಿಂದ ಸಾಧ್ಯವಲ್ಲ ಪಾಂಡವರನ್ನ ಗೆಲ್ಲುವುದಿಲ್ಲವೆಂದು ನಿನಗೆ ದಾರಿ ಕೇಳಿರುವುದು ಸುಂದರಿ ನಾನು ಹೇಳುತ್ತಿರುವನು ನೀನು ಹೇಳಿದ ನಾನೇನು ನಿನ್ನಂತೆ ಕೇಳುವುದಕ್ಕೆ ನಾನೇನು ತಿಳಿಯಾರಿದವರನ್ನು ತಿಳಿದುಕೊಂಡಿರುವುದಲ್ಲವೇ ಪ್ರಿಯ ಕಾಂತಿ ಏನೇನು ಕೇಳು ಅದು ಏನು ಚೆನ್ನಾಗಿ ಪ್ರಿಯಕರೇ
ಮೇನಿಗರ್ ಅವರಿಗೆ ತಲೆ 200 ರೂಪಾಯಿ ಪ್ರೇಮ ಕಾಣಿ
ಕೈಗಾರಣ ಮಾಡಿರ್ತಾರೆ. ಕ್ಷೇಮವಾಗಲಿಕ್ಕ ಅಂತ ನಿನಗೆ ಹೋಗೋದೊರತೇವೆ ನನಗೆ ಹೋಗೋದೊರತೆ ಪಡುತ್ತಿಗನು
إذا تتكا تنظر وين تكون ಸರ್ವ
ಪಾರ್ಥ ನೋಡಿದೀಯ ಎದುರಾಳಿ ಕರ್ಣನ ಸಾಮರ್ಥ್ಯ. ಹೌದು ಜನಾರ್ದನ, ಇವ
ದೇವನ ಅನ್ಯತ್ತುನ್ನತ ಪರಾಕ್ರಮಿಗೆ ಮೂರು ಮೂರ್ತಿಗಳಿಗೆ ಉಪಸವಾಗುವುದು ಅಂದ ಮಾತ್ರದಲ್ಲಿ ಇವನ ಯುದ್ಧ ವಿಚಿತ್ರವಾಗಿರುವುದು. ಹೌದು ನಾರಾಯಣ, ಬ್ರಹ್ಮಾಂಡವು ಮುದರದು ತುಂಬಿದ ನಿರ್ಮೂಲ ಮೂರ್ತಿಯು ನಾನು, ಮೂರು ಲೋಕಕ್ಕೆ ಗಂಡನೆಂದಿಸಿಕೊಂಡವನು ನೀನು. ಬೇರ್ ಬೆಟ್ಟಗಳ ರೋಮವ ಕೋಪದೋ ಬಚ್ಚಿಟ್ಟುಕೊಂಡು ಹಾರುತ್ತಾ ಬರುವ ನಿನ್ನ ಧ್ವಜದಲ್ಲಿರುವ ವೀರ ಹನುಮಂತನನ್ನು ಕಚ್ಚಿನಿಂದ ಅತಿ ಭಾರವಾದ ಬಿಚ್ಚುವ ನಮ್ಮ ಈ ರಥವನ್ನು ಸುಂಟರಗಾಳಿಯಿಂದ ಗಗನಮಂಡಲದು ತಿರುಗುವಂತೆ ಹೊಡೆದ ಇವನ ಪರಾಕ್ರಮ ಹೊಗಳಲು ಆದಿಶೇಷನಿಗಾದರೂ ಅಸಾಧ್ಯ. ಧನಂಜಯ ಸಂಸಾರಿ, ಕರ್ಣನ ಪ್ರಾಣಕ್ಕೆ ಹಂಚಿಕೆ ಮಾಡಬೇಕು. ಧನಂಜಯ, ಇಲ್ಲದಿದ್ದರೆ ನಿನಗೆ ಆಗುವುದು ಅಪಜಯ. ಓಹೋ ಕೃಷ್ಣಮೂರ್ತಿ, ಎನ್ನಗೆ ವಿಪರೀತವಾಗುವುದು. ಎಷ್ಟು ಸಾರಿ ಅವನ ರಥ ನಮ್ ಕಣ್ಣಿಗೆ ಕಾಡದಂತೂ ನಾನು ಹೊಡೆದರು ಕೋಲಹಾಲ ಚಕ್ರದಂತೆ ತಿರು ತಿರುಗಿ ಗಗನದೊಳು ಸಂಚರಿಸಿದರು. ಎನ್ನ ಮಗಳಿದೆ ಒಂದೇ ಒಂದು ಸಾರಿ ಅವನ ರಥ ಮೊಡೆದು ನಮಗೆ ಉಪ್ಪುಸವಾಗುವಂತೆ ಮಾಡಿದ ಆ ಕುನ್ನೆ ಕರ್ಣನ ಸಿರವು ಒಸಲಿಗೆ ನನಗೆ ಬಡಿಯುವಂತೆ ವೇಳ ಕರ್ಣನ ಮರಣಕ್ಕಾಗಿ ವೇತ್ರ ಮಾಡಬೇಕಾಗುತ್ತಂದು ಸಾರಿ ನೀ ಕರ್ಣನ ಮುಗಿದಿರು ಮತ್ತೊಂದು ಸಾರಿ ಕಿರೀಟಿ ಸರಿ. ಕೃಷ್ಣಮೂರ್ತಿ, ಕರ್ಣನ ವಿಸ್ತಾರವನ್ನು ಹೇಳುವನು ಕೇಳು. ಚೆನ್ನಾಗಿ ಹೇಳು ನಾರಾಯಣ. ಎಂದಂ ಧಿಕ್ಕರಿಸಿ ಮಾತನಾಡಲಿಲ್ಲ, ನಿನಗಿಂತ ಕರ್ಣನೇನು ನನಗೆ ಹೆಚ್ಚಲ್ಲ. ಅವನ ಹುಲ್ಲು ರಥವನ್ನು ಭುವನವೆಲ್ಲ ತಿರುಗುವಂತೆ ನೀನು ಹೊಡೆದರೂ ಇದು ಮೂರ್ಖರಿಗೆ ವಿಚಿತ್ರವಾಗಿ ಕಾಣುವುದು, ನಿನಗಾದರೂ ಆಶ್ಚರ್ಯವಾಗಿರುವುದು. ಇರಲಿ, ತ್ರಿವಿಕ್ರಮರಂತರು ನಿನ್ನ ರಥದಲ್ಲಿರುವಾಗ ವಿರತನಾಗಿ ಹೂಡಿದ ಬಾಯಿ ಹುಡಿ ಹುಡಿ ಆಗುವಂತೆ ಮಾಡಿದವನ ಹೆಗ್ಗಳಿಗಾಗಿ ತೆರೆದೂಗಿದೆ. ಹಿಂದಕ್ಕೆ ಸೂರ್ಯನಾರಾಯಣನು ಈ ಕರ್ಣನಿಗೆ ಪ್ರೇಮದಿಂದ ಕರ್ಣಕುಂಡಲ ಅಮೃತ ಕಲಶಗಳನ್ನು ಕೊಟ್ಟಿರುವನು. ಈ ಎರಡರಲ್ಲಿ ಒಂದು ವಸ್ತುವು ನಿನ್ನಲ್ಲಿ ಗಟ್ಟಿಯಾಗಿದ್ದರೆ ತ್ರಿಮೂರ್ತಿಗಳು ಕಟ್ಟುಗ್ರದಿಂದ ನಿನ್ನ ಮೈ ಮೇಲೆ ಕೈ ಎತ್ತಿ ಬಂದರೂ ನಿನ್ನ ಪ್ರಾಣಕ್ಕೆ ದಕ್ಕಿಲ್ಲವೆಂದು ಹೇಳುವೆನು. ಪಾರ್ಥ ಜನಾರ್ದನ, ನಿನ್ನ ಉದ್ದೇಶವಾಗಿ ಕೃಷ್ಣನು ಪಡುವ ಕಷ್ಟ ಅಷ್ಟಿಷ್ಟೆಲ್ಲ, ಅದು ಎಷ್ಟೆಂದು ಹೇಳಲಿ? ಸೃಷ್ಟಿಕರ್ತರಿಗಾದರೂ ತಿಳಿಯದು. ನೀನು ಮನಬಂದಂತೆ ಎನ್ನ ಮೇಲೆ ನಿಷ್ಠೂರಗೊಳ್ಳುವೆಯ, ಕಟ್ಟಿಸಿ ನೀನು ರಥವನ್ನು ಬಿಟ್ಟು ಹೋಗುವಂತೆ ಹೇಳುವೆಯಲ್ಲ, ನಿನಗೆ ಯುಕ್ತಿಯನ್ನು ಹೇಳುವೆ ಕೇಳು. ಚೆನ್ನಾಗಿ ಹೇಳು ನಾರಾಯಣ. ಅರ್ಜುನ ನಾರಾಯಣ, ಆ ಸರ್ಪ ಬಾಣವು ನಿನ್ನ ತಲೆಯ ಮೆಟ್ಟುವುದಕ್ಕೆ ಆ ಕರ್ಣನಿಗೆ ನಿನ್ನ ಕಂಠಕ್ಕೆ ತೊಡು ಎಂದು ಆಜ್ಞೆಯನ್ನು ಮಾಡುವರು. ಕರ್ಣನು ಆ ಬಾಣವನ್ನು ನಿನ್ನ ಕಂಠಕ್ಕೆ ತೊಟ್ಟು ಸೆಳೆದು ಬಿಟ್ಟು ಮಾತ್ರದು ಆ ಎಪ್ಪಟ್ಟಿನಿಂದ ರಥವನ್ನು ನಾನು ಭೂಮಿಗೆ ತುಳಿಯುವನು. ಇದನ್ನು ಎಚ್ಚರಿತಿಂದ ಇರಬೇಕು ಕಂಡಿಯ ಅರ್ಜುನ. ನಿನ್ನಿಷ್ಟ ಅಂತ ಆಗಲಿ ನಾರಾಯಣ. ಸಂಭವನಾದ ಕರ್ಣ, ನಪುಂಸಕನಾದ ಅರ್ಥನೇ, ನಿನ್ನ ಕೋರ್ಕಣೆ ತೆಪ್ಪಿಗೆ ದಿಕ್ಕು ಪ್ರವಣ ಬಂದಿರುವನೆಂದು ಮೈ ಮುಂಬಿಸಿಕೊಂಡು ನಿಂತಿರೀಗ. ಸಹಜವಾಗಿ ನಿಂತಿರುವನಲ್ಲ ಬ್ರೆಟ್ಟ. ಇಲ್ಲ ಈ ಮಬ್ಬಿಗನಾದ ಕರ್ಣ, ಇಲ್ಲ ಈ ಲಜ್ಜವಿಲ್ಲನಾದ ಅರ್ಥನೇ, ನಿನ್ನ ಗರ್ವವೇ ನಾಶವಾಗುವುದು. ಈ ಭದ್ರ ಇಗ್ಗವ ಮೂರ್ತಿ ರವಿದ್ರ ರಸದ ಗಟ್ಟಿ ಕೋಪಾಗ್ನಿಗೆ ಮೆಟ್ಟಿ ಸಿಟ್ಟಿನಲ್ಲಿರುವ ಪಾರ್ಥನ ಕೈಯಲ್ಲಿ ಹೋಗೆಂದು ದೇವತೆ ನಿನ್ನಗೆ ಹೆಸರನ್ನ ಇಟ್ಟು ಕೋಣನಿಗೆ ಭಂಡಾರಮ್ಮ ಮಚ್ಚಿ ಬಿಟ್ಟಂತೆ ಬ್ರಹ್ಮ ದೇವನು ನಿನ್ನ ಪಡಿಯಲ್ಲಿ ಲಿಖಿತಮಂ ಬರೆದು ಬಿಟ್ಟಿರುವನು. ಇದು ವಿನೋದ ಮಾಡಿ ನುಂಗಿದಂತೆ ನಿನ್ನ ಒಡನಾಡಿ ದನಿದ ನಂತರ ನಿನ್ನಿಗೆ 90, ಕೌರವನಿಗೆ 80, ಅಶ್ವತ್ಥಾಮನಿಗೆ 70, ಚಡ್ರತಿಕರ ಮೇಲೆ 60, ಉಳಿದ ವೀರರಿಗೆಲ್ಲ 40, 30, 20, 10, 5, 4ರಲ್ಲಿ ಒಂದು ಬಾಣವನ್ನು ಪ್ರಯೋಗ ಮಾಡುವನು. ಸೈರಿಸುಕ ಊಟಿ ಒಡಿವನು ಬಂಡ ಹೇಳಿ ಪಾರ್ಥನೆ. ಇಲ್ಲಿ ವರವಿಯ ಕಲ ಕರಿಪ ನಿನ್ನ ಆಚೆಯ ಬಾಣವನ್ನು ಕತ್ತರಿಸಿ ದೈವ ಐದಲ್ವ ಭೂಮಿಗೆ ಗೋಳ ಆಡುವಂತೆ ನಿನ್ನ ಮಂಡಗಳಲ್ಲಿ ಇರಪ್ಪ ಬಾಣಗಳೆಲ್ಲ ಹಾಳು ಮಾಡಿ ನರನಂತೆ ಮಾಡಿದನು.
ಸಿದ್ಧನಾಗಿರಬೇಕು
ತಿಳಿದೆ ಅರ್ಜುನ ನಾನು ಹೇಳುವ ಮಾತಿನ ವಚನ ನರ ನಿನ್ನ ಇಷ್ಟದಂತಾಗಲಿ ಮಂಗಲವಾಗಲಿ ಭಕ್ತ ಶಿರೋಮಣಿ ಅಬ್ಬೋ ಸ್ವಾಮಿ ಈ ಭಿಕ್ಷುಕನು ಯಾವ ವಸ್ತುವನ್ನು ಬೇಡುವುದಿಲ್ಲ ಹೌದೇನು ಸ್ವಾಮಿ ನಿನ್ನಲ್ಲಿ ಮಹತ್ತರವಾದ ವಸ್ತು ಈ ಭಿಕ್ಷುಕನ ಕಣ್ಣಿಗೆ ಕಂಡು ಬರುವುದು ಅದು ಏನು ಕಂಡು ಬರುವುದು ಹೇಳುವಂತನಾಗ ಸ್ವಾಮಿ ನೀನಾಗಿ ಕೊಡುವನೆಂಬುದಾದರೆ ನಿಸ್ಸಂದೇಹವಾಗಿ ಕೇಳುವೆ ತಿಳಿಯಿತೇ ವೀರನಾದ ಕರ್ಣನೇ ಸ್ವಾಮಿ ನಾನು ಧನ್ಯನಾದನು ನಾನು ಧನ್ಯನಾದನು ಈ ನನ್ನ ರಂಗದಲ್ಲಿ ಯುದ್ಧ ಮಾಡುವ ಸಮಯದಲ್ಲಿ ನಿನಗೆ ಯಾವ ತರದ ಧಾನ್ಯವೂ ಬೇಕು ಬೇರೆ ಸ್ವಾಮಿ ವೀರಾಗ್ರೇಶ್ವರ ಅಹೋ ಸ್ವಾಮಿ ನಿನ್ನ ಕಪಾಲ ಭಾಗದೋಲ್ ಪ್ರಕಾಶಿಸುವ ಕರಣ ಕುಂಡಲವೊಮ್ಮೆ ಆಚಿಸುವೆನು ನನಗೆ ಬೇರೇನು ಬೇರೇನು ಬೇಡ ಕಂಡಿಯ ವೀರಾದಿ ವೀರನೇ ಓ ಮಾಯ ಕಾರಣ ಕೃಷ್ಣ ನೀನು ಸೇರಿದ ಕರ್ಣ ಕುಂಡಲ ಅಮೃತಗಳನ್ನು ಕಲಸಬೇಕಾಗಿದ್ದರೆ ಈ ಕರ್ಣನು ಯಾವುದಕ್ಕೆ ಅಂಗವನಲ್ಲ ಈ ಕರ್ಣ ಕುಂಡಲ ಕಲಸಗಳನ್ನು ತೆಗೆದುಕೊಳ್ಳಲಿ ಸ್ವಾಮಿ ಈ ಕರ್ಣನು ಯಾವುದಕ್ಕೆ ಅಂಗವನಲ್ಲ ಆ ಸೂರ್ಯ ಚಂದ್ರನು ಇರುವರೆಗೂ ನನ್ನ ಹೆಸರಿದ್ದರೆ ಸಾಕು ಸ್ವಾಮಿ ಸತ್ಯನ ಹೇಳಿ ಪಾರ್ಥ ಅವೋ ಸ್ವಾಮಿ ಜನಾರ್ದನ ಕರ್ಣನ ಸಾಮರ್ಥ್ಯವೆಲ್ಲ ತೆಗೆದುಕೊಂಡು ಬಂದೆನು ಅರ್ಜುನ ಜನಾರ್ದನ ಚಾಕ್ರದಿಂದ ನಿನ್ನ ಗಾಂಧಿನಿಯವರ ಭಾಷೆ ಶಾಸ್ತ್ರವನ್ನು ಹೂಡಿ ಕರ್ಣನ ಶಿರವಂ ತೆಗೆಯುವಂತನಾಗ ಅರ್ಜುನ ಮಾಡೀಗ ನೀನು ಗಾಂಧಿನಿಯ ಸಿಂಹಗರ್ಜನ ಅವೋ ದೇವಕಿ ನಂದನ ಎಲ್ಲ
ಮುಂದಿನ ಪಾಶುಪಶಾಸ್ತ್ರದಿಂದ ಒಡೆಯಬೇಕಂದ್ರೆ ಎನ್ನ ಮನಸ್ಸು ಒಡಂಬಡದು. ಹೌದೇನು ಭಾರತ? ದೇಹವು ತತ್ತರಿಸಬಹುದು, ಕೈಕಾಲುಗಳು ನಡುಗುವವು, ಕಾರಣ ರಸವು ತೆಲಿಗೇರಿದ್ದು. ಎನ್ನಗೆ ದುಃಖ ಕಾಣುವುದು ಏನು ಹೇಳಲ್ಲ ಕೃಷ್ಣರಾಯ. ಎಲೈ ಮರುಳೆ ಪ್ರಾರ್ಥನೆ. ವೈರಿಗೆ ಆಪತ್ತು ಬಂದಾಗ ಚಲನೆಂ ಕೋಪೋದ್ಭರಿತನಾಗಿ ಸಂಹರಿಸಬೇಕು ಹೊರತು ಈ ಸಮಯದಲ್ಲಿ ಇವನಂ ಬಿಟ್ಟರೆ ತ್ರಿಮೂರ್ತಿಗಳಿಂದಲೇ ಇವನಂ ಗೆಲೆಯುವುದು ಸಾಧ್ಯವಿಲ್ಲ. ಅರ್ಥ ಜನಾರ್ದನ ಅಡುಗಲೆಯಾದ ಫಲ್ಗುಣ ಜಾಗೃತಿಯಿಂದ ಹಾರಿಸಿ ಇವನ ಪ್ರಾಣ. ನಾರಾಯಣ, ಇವನಂ ಎನ್ನ ಬಾಣಗಳಿಂದ ಒಡಿಯಬೇಕೆಂದರೆ ಎನ್ನ ಕೈಗಳು ಮೇಲಕ್ಕೆ. ಇವನೇನು ನಮಗೆ ಅಣ್ಣನೇ ತಮ್ಮನೇ ಬಂದಿವೆ ಬಳಗವಿ. ಈ ಸಮಯದಲ್ಲಿ ನಿನ್ನ ಕಪಟವನ್ನು ತೋರಬೇಡ ನಾರಾಯಣ. ಇವನೇನು ಬೇಡ ಈ ಕ್ಷಣ. ಫಲ್ಗುಣ ಜನಾರ್ದನ, ಇವನ ಮೇಲೆ ನಿನಗೆ ಅಷ್ಟೊಂದ ಕರುಣ? ಹೌದು ನಾರಾಯಣ. ಅರ್ಜುನ ಜನಾರ್ದನ, ಈ ಕ್ಷಣ ಪಾರ್ಥ ಇವನ್ಯಾರು ಎಂದು ತಿಳಿದುಕೊಂಡಿರುವಿಯಾ? ಹೌದು ಕಂಸಾರಿ. ಹಿಂದಕ್ಕೆ ಚಕ್ರಬಿಂಬದ ಕೋಟೆಯಲ್ಲಿ ನಿನ್ನ ಮಗನಾದ ಅಭಿಮನ್ಯುವಿನ ಕೈಗಳನ್ನು ಕತ್ತರಿಸಿದ ಮಹಾಪಾಪಿಯು ಇವನು. ಹೌದೇನು ಜನಾರ್ದನ? ಆ ಸಮಯದಲ್ಲಿ ನಿನ್ನ ಮಗನಾದ ಅಭಿಮನ್ಯು ಜನಕನಾದ ಪಾರ್ಥ ಅಪ್ಪ ತಂದೆ ಎಂದು ಗೋಳಾಡಿ ಪ್ರಾಣ ಬಿಟ್ಟಾಗ ಹೇ ನಿನ್ನಂತೆ ಈ ಬಂಡಕರನಿಗೆ ಅಂತಃಕರಣ ಹುಟ್ಟಿದೇನು ಧನಂಜಯ? ಸಂಸಾರಿ, ಇವನೊಂದು ಮಹಾ ದ್ರೋಹಿ, ಇವನು ಮಹಾ ಕಡುಪಾಪಿ. ಜಾಗೃತಿಯಿಂದ ಇವನ ತಲೆಯನ್ನು ತುಂಡರಿಸು ಅರ್ಜುನ. ಮಾರು ನೀನು ರಣರಂಗದಲ್ಲಿ ಸಿಗುವ ಗರ್ಜನ. ಮಗನಾದ ಚಕ್ರಬಿಂಬದ ಕೋಟೆಯಲ್ಲಿ ಅಭಿಮಾನನ ಕೈಗಳನ್ನು ಕತ್ತರಿಸಿದ ಗಗನಾಂತರಕ್ಕೆ ಆರ್ಜವನು ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲಲೈ ಬಂಡ ಮಂತಪಾದೋರು ಶ್ರೀ ದೊಡ್ಡ ಬಸವ ಶರಣರ